ಓಂ ಶಾಂತಿ. ಇಂದು ನವರಾತ್ರಿಯ ಐದನೇ ದಿನ. ದುರ್ಗಾದೇವಿಯ ಐದನೇ ಸ್ವರೂಪ ಸ್ಕಂದ ಮಾತೆಯ ರೂಪದಲ್ಲಿ ಪೂಜೆ ಆರಾಧನೆಯನ್ನ ಮಾಡುತ್ತಾರೆ. ಶಾಸ್ತ್ರಗಳಲ್ಲಿ ಗಾಯನ ಇದೆ, ಸ್ಕಂದ ಮಾತೆಯ ಕೃಪೆ ಯಾರ ಮೇಲೆ ಬೀಳುತ್ತೋ ಅಜ್ಞಾನಿಗಳು ಜ್ಞಾನಿಗಳಾಗ್ಬಿಡ್ತಾರೆ, ಮೂಢಿಗಳು ಜ್ಞಾನಿಗಳಾಗ್ಬಿಡ್ತಾರೆ ಅಂತ. ಬೆಟ್ಟಗಳಲ್ಲಿ ಇದ್ದರು, ಸಾಂಸಾರಿಕ ಜೀವಿಗಳ ಜೊತೆಯಲ್ಲಿ ಇದ್ದರು, ಸಾಂಸಾರಿಕ ಜೀವಿಗಳಿಗೆ ನವಚೇತನವನ್ನ ನಿರ್ಮಾಣ ಮಾಡಿದಳು ಸ್ಕಂದ ಮಾತೆ ಅಂತ ಹೇಳಲಾಗುತ್ತೆ. ಸ್ಕಂದ ಕುಮಾರ್ ಕಾರ್ತಿಕೇಯ ತಾಯಿ ಆಗಿರೋದ್ರಿಂದ ಸ್ಕಂದ ಮಾತೆ ಎಂಬ ಹೆಸರು ಬರುತ್ತೆ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸ್ಕಂದ ಮಾತೆಯ ಉಪಾಸನೆ ಯಾರು ಮಾಡ್ತಾರೋ ಅವರ ಸರ್ವ ಇಚ್ಛೆಗಳು ಪೂರ್ತಿ ಆಗುತ್ತೆ ಅಂತ. ಈ ಇದರ ಆಧ್ಯಾತ್ಮಿಕ ಅರ್ಥ ಆಗಿದೆ. ಸ್ಕಂದ ಮಾತೆ ಮಕ್ಕಳಿಗೆ ಮೌಲ್ಯ ಆಧಾರಿತ ಜೀವನ ಮಾಡಿಕೊಳ್ಳುವಂತಹ ಮಾರ್ಗದರ್ಶನವನ್ನ ಮಾಡುತ್ತಾಳೆ. ಅಂದ್ರೆ ಮಕ್ಕಳ ಪಾಲನೆಯನ್ನ ಮಾಡಿ ಉತ್ತಮರನ್ನಾಗಿ ಮಾಡುತ್ತಾಳೆ. ಕುದೃಷ್ಟಿ ಕುಕರ್ಮ ಕುಸಂಸ್ಕಾರವನ್ನ ಪರಿವರ್ತನೆ ಮಾಡುತ್ತಾಳೆ. ನಮ್ಮೆಲ್ಲರಿಗೂ ಗೊತ್ತಿದೆ, ದ ರೂಟ್ ಕಾಸ್ ಆಫ್ ಆಲ್ ಸಫರಿಂಗ್ಸ್ ಆಫ್ ಪ್ರಾಬ್ಲಮ್ಸ್ ಆಫ್ ಸೆಲ್ಫ್ ಫ್ಯಾಮಿಲಿ ಸೊಸೈಟಿ ನೇಷನ್ ಅಂಡ್ ಇಂಟರ್ನ್ಯಾಷನಲ್ ಆರ್ ಮಿಸ್ಸಿಂಗ್ ಆಫ್ ವ್ಯಾಲ್ಯೂಸ್ ಕಾಲ್ಡ್ ಹ್ಯೂಮನ್ ವ್ಯಾಲ್ಯೂಸ್ ಮಾರಲ್ ವ್ಯಾಲ್ಯೂಸ್ ಅಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಅಂದರೆ ಇಂದು ಎಲ್ಲ ಸಮಸ್ಯೆಗಳು ಎಲ್ಲ ಕಷ್ಟಗಳ ಕಾರಣ ಮೌಲ್ಯ ಆಧಾರಿತ ಜೀವನ ಇಲ್ಲದೆ ಇರುವಂತಹ ಕಾರಣ. ಬನ್ನಿ, ಇವತ್ತು ನಾವು ನಮ್ಮ ಆತ್ಮದ ನಿಜ ಮೌಲ್ಯಗಳನ್ನ ನಿಜ ಗುಣಗಳನ್ನ ಅರ್ಥಕೊಳ್ಳೋಣ. ಆತ್ಮದ ನಿಜ ಗುಣ ಆಗಿದೆ ಜ್ಞಾನ, ಸುಖ, ಶಾಂತಿ, ಆನಂದ, ಪ್ರೇಮ, ಪವಿತ್ರತೆ ಮತ್ತು ಶಕ್ತಿ. ಈಗ ಇಂದಿನ ದಿನ ನಾವು ಈ ಎಲ್ಲಾ ಗುಣಗಳನ್ನ ನಮ್ಮ ಜೀವನದಲ್ಲಿ ತಂದು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನ ಮಾಡೋಣ. ಇಂದು ನಾವು ಸ್ಕಂದ ಮಾತೆ ಆಗಿ ಇಡೀ ವಿಶ್ವಕ್ಕೆ ಮೌಲ್ಯಗಳ ನಿಜ ಗುಣಗಳ ವೈಬ್ರೇಷನ್ಸ್ ಅನ್ನ ಹರಡಿಸೋಣ. ಓಂ ಶಾಂತಿ.